ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ಇಲ್ಲಿಗೆ ವೀಡಿಯೋನ ನಾನು ಮುಗಿಸಿದ್ದೆ ಈಗ ಅಲ್ಲಿಂದನೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆರೂವರೆ ಏಳು ಗಂಟೆ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಇಬ್ಬನಿ ಬೀಳ್ತಾ ಇದೆ ಅಂತ ಇವಾಗಾದರೂ ಹೆಚ್ಚಿಗೆ ಗಾಡಿಗಳು ಕಾಣ್ತಾ ಇದೆ ರಾತ್ರಿ ನಾವು ಬರಬೇಕಿದ್ರೆ ಒಂದು ಗಾಡಿ ಇಲ್ಲ ಒಂದು ಬೆಳಕಿಲ್ಲ ಒಂದು ಏನೂ ಇಲ್ಲ ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲಿ ಇರಲಿಲ್ಲ ನೋಡಿ ನಾವು ದೇವಸ್ಥಾನದ ಹತ್ತಿರ ಬಂದ್ವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಗೆ ಬಂದಾಗ ಈ ಎದುರುಗಡೆ ಇದು ನೋಡಿದಾಗ ಅನಿಸುತ್ತೆ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಅಂತ ನಾನು ಹಿಂದಿನ ದಿನ ಹೋಟೆಲ್ ಬಗ್ಗೆ ಎಲ್ಲ ಹೇಳಿದ್ದೆ ಅಲ್ಲ ಯಾಕೆ ಅಂದರೆ ತೋರಿಸ್ತೀನಿ ನೋಡಿ ಎಷ್ಟೋ ಜನ ಸಿಕ್ಕದೆ ಏನು ಉಳಿಯೋದಕ್ಕೆ ಎಲ್ಲ ನೋಡಿ ರೋಡ್ ಸೈಡ್ಗೆ ಮಲಗಿದ್ರು ಹಾಗಾಗಿ ಮಕ್ಕಳು ಆ ಥರದವರೆಲ್ಲ ಇದ್ದರೆ ಕಷ್ಟ ಆಗುತ್ತೆ ಅಂತ ನಾನು ಅಷ್ಟು ಇನ್ಫಾರ್ಮೇಷನ್ನ ಕೊಟ್ಟೆ ಅಷ್ಟೇ ನಾವು ಹೋದ್ಸಲ ಬಂದಾಗ ತುಂಬ ಜನ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದರು ಇವತ್ತು ಹೋದ್ಸಲ ಬಂದಾಗಿನ ಹೋಲಿಸಿದ್ರೆ ಇವತ್ತು ತುಂಬಾ ಕಮ್ಮಿ ಇದ್ದರು ಆದರೂ ಕೂಡ ನೋಡಿ ಎಷ್ಟು ವೆಹಿಕಲ್ ಎಲ್ಲ ನಿಂತಿತ್ತು ಅಂದರೆ ನಮಗೆ ನೋಡಿದ ತಕ್ಷಣ ಎದೆ ಜಲ್ ಅಂತು ಅಲ್ಲಿ ನಮಗೆ ಹೋಟೆಲಲ್ಲಿರೋ ಸೆಕ್ಯುರಿಟಿ ಕೂಡ ಹೇಳಿದ್ರು ತುಂಬ ಜನ ಇದ್ದಾರೆ ನಾನು ಕೂಡ ಈಗ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಹೇಳಿದ್ರು ಅವ್ರದ್ದು ನೈಟ್ ಡ್ಯೂಟಿ ಮುಗ್ದಿತ್ತಂತೆ ಹೇಳಿದ್ರು ಅದಕ್ಕೆ ನಾವು ಕೂಡ ಸ್ವಲ್ಪ ಬೇಗನೆ ಎದ್ದು ಬೇಗನೆ ಬರೋಣ ಅಂದ್ಕೊಂಡ್ವಿ ಆದರೂ ಆಗಬೇಕಲ್ಲ ಹೊರಡದಕ್ಕೆ ಆದರೂ ನಾವು ಸ್ವಲ್ಪ ಬೇಗನೆ ಬಂದ್ವಿ ಆರು ಗಂಟೆಯಿಂದ ದರ್ಶನ ಇರುತ್ತೆ ನಾವು ಏಳು ಗಂಟೆ ಆಗಿತ್ತು ಅಂದ್ಕೊತೀನಿ ನನಗೆ ಟೈಮಲ್ಲಿ ಅಷ್ಟು ಮರ್ತು ಹೋಗ್ಬಿಟ್ಟಿದೆ ಇವಾಗ ನೋಡಿ ಬರ್ತಾ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇದ್ರೆ ಲೆಫ್ಟಿಗೆ ತಲೆ ಕೂದಲೆಲ್ಲ ಕೊಡ್ತಾರಲ್ಲ ಅದು ಕೂಡ ಇದೆ ನಾನು ಅಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನಂಗೆ ಮರ್ತುಬಿಟ್ಟೆ ಆಮೇಲೆ ಇಲ್ಲಿ ನೋಡಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ನಿಮಗೆ ಇಷ್ಟು ಲಾಡ್ಜ್ಗಳಿದಾವೆ ಅಂತ ಹೇಳಿ ಅದೆಲ್ಲ ದೇವಸ್ಥಾನದ್ದೇ ಅಂತ ಅಂದ್ಕೊತೀನಿ ನಾವು ಉಳಿದಿರೋದು ಪ್ರೈವೇಟ್ದಿರಬೇಕು ಇರಬೇಕು ನಾನು ಅಷ್ಟು ಗೊತ್ತಿಲ್ಲ ಅಂದ್ಕೊಂಡೆ ನಾನು ಯಾಕಂದರೆ ಹೋಗಿ ಬರಬೇಕಿದ್ರೆ ನಮಗೆ ಬಿಲ್ಲು ಅದೆಲ್ಲ ಕೊಟ್ಟರು ಹಾಗಾಗಿ ಪ್ರೈವೇಟ್ದು ಅಂತ ಅಂದ್ಕೊಂಡೆ ಈಗ ನಾವು ಕಾರನ್ನ ಪಾರ್ಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಪಾರ್ಕಿಂಗಿಗೂ ಅಷ್ಟೇ ನಿಮಗೆ ಬೇಕಾದಷ್ಟು ಜಾಗ ಇದೆ ಹೋದಾಗ ತುಂಬ ಜನ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದರು ಒಂದು ಕಾರ್ ಹೋಗ್ತಾ ಇರುತ್ತೆ ಒಂದು ಕಾರ್ ನಿಲ್ತಾ ಇರುತ್ತೆ ಆ ಥರ ಆಗ್ತಾ ಇರುತ್ತೆ ಇಲ್ಲಿ ಅಯ್ಯೋ ಕಾರ್ ಇಳಿ ಇಳಿತಿದಂಗೆನೆ ಕ್ವಶನ್ ಶುರು ಆಯ್ತು ಅಲ್ಲೊಂದು ವಿಮಾನ ಇದೆ ಅದು ಓಡುತ್ತ ಡಡಿ ಅದು ರಿಪೇರಿ ಮಾಡಿದ್ರೆ ಆಗುತ್ತಾ ಒಳ್ಳೆ ಕೆಲಸ ಮಾಡ್ತೀನಿ ನಂಗೆ ಆ ಕನ್ನಡಕ ಹಾಕೊಂಡ್ರೆ ನೀವೇನು ಓದೋದು ಬೇಡ ನಾವು ಓದಿ ಹೇಳ್ತೀನಿ ನೀವು ನನ್ನ ಜೊತೆ ಸುಮ್ಮನೆ ಬನ್ನಿ ಜನ ಇದ್ದಾರೆ ತುಂಬಾ ಎಲ್ಲೇ ಫರ್ಸ್ಟ್ ಯಾಕೋ ಮಗನೇ ಇಲ್ಲಿದೆ ಹಾಕ್ತೀನಿ ತುಂಬ ಜನ ಇದ್ದಾರೆ ಆದರೆ ನಾವು ಓದ್ಸಲ ಇದ್ರಲ್ಲಿ ಬಂದಿದ್ವಲ್ಲ ಯಾವುದೂ ಶಿವರಾತ್ರಿ ಟೈಮಲ್ಲಿ ಬಂದಾಗ ಅಷ್ಟು ಜನ ಇಲ್ಲ ಈ ಸಲ ಅಷ್ಟು ಕಮ್ಮಿ ಇದ್ದಾರೆ ನೋಡೋಣ ಏನು ಹೇಗಾಗುತ್ತೆ ಏನು ಎತ್ತ ಅಂತ ದರ್ಶನ ಇಡಿ ಎಲ್ಲ ಕಡೆ ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗಿಗೂ ಇದೆ ಜಾಗ ಇದೆ ನಾವು ಸುಮ್ಮನೆ ಅವಸರ ಮಾಡಿ ಇಲ್ಲೇ ಎಲ್ಲೋ ನಿಲ್ಸಕ್ಕೆ ಹೊರಟಿದ್ವಿ ಅಲ್ಲಿ ಹೊರಗಡೆ ಹೋಗಿ ನೋಡಿದ್ರೆ ಬೇಕಾದಷ್ಟಿತ್ತು ಓಹೋಹೋ ಅಂತ ಏನು ಜನ ಇಲ್ಲ ರೀ ತೋರಿಸ್ತೀನಿ ನಿಮಗೂ ಅಷ್ಟೇ ನಾವು ಬೆಳಗ್ಗೆ ಹೋದಾಗ ಅಷ್ಟೇನು ಜನ ಇರಲಿಲ್ಲ ಎಲ್ಲರೂ ಅಷ್ಟೇ ಹಾಗೆ ಬಂದಿರ್ತೀವಲ್ಲ ಇಲ್ಲಿ ಫಸ್ಟು ಕಾಫಿ ಕುಡಿದು ಹೋಗೋಣ ಅಂತ ನೋಡಿ ಅಂತ ಏನು ಜನ ಇಲ್ಲ ಅನಿಸುತ್ತೆ ಯಾಕಂದರೆ ಧರ್ಮಸ್ಥಳದಲ್ಲಿ ನಿಮಗೆ ಗೊತ್ತಿರುತ್ತೆ ಹೋದವರಿಗೆ ಗಿಜಿ 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 ಅಂತಿರುತ್ತೆ ಕಾಫಿ ಮಾತ್ರ ಸೂಪರಾಗಿರುತ್ತೆ ನಾನು ಯಾವಾಗ ಬಂದಾಗೂ ಅಷ್ಟೇ ಅಲ್ಲಿ ಹೋಟೆಲ್ ಎದುರುಗಡೆ ಕುಡಿತಾ ಇದ್ದೆ ಇವತ್ತು ಅಲ್ಲಿ ಇರಲಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಎಲ್ಲ ಕುಡಿತಾ ಇದ್ರಲ್ಲ ಹಾಗೆ ನನಗೂ ಅನ್ನಿಸ್ತು ಕುಡಿಬೇಕು ಅಂತ ಅದು ಗೊತ್ತಲ್ಲ ಯಾರನೂ ನೋಡಿದ್ರೆ ನಮಗೂ ಕುಡಿಬೇಕು ಅನಿಸುತ್ತೆ ನಾನು ಕೂಡ ಕಾಫಿ ತೊಗೊಂಡ್ವಿ ನಾನು ಮತ್ತು ನಮ್ಮ ಮನೆಯವರು ನನಗಂತೂ ತುಂಬಾ ಇಷ್ಟ ಆಯಿತು ಕಾಫಿ ತುಂಬ ಚೆನ್ನಾಗಿತ್ತು ತುಂಬ ಸ್ಟ್ರಾಂಗ್ ಆಗಿತ್ತು ಸಕ್ಕರೆ ಕಮ್ಮಿ ಇತ್ತು ಅಂದರೆ ಸಕ್ಕರೆ ಎಲ್ಲ ನಾವು ಹೇಳಿ ಹಾಕ್ಸ್ಕೊಂಡ್ವಿ ಮನೆಯವರು ಫಸ್ಟ್ ಸಿಕ್ತವರಿಗೆ ಈಗ ನನಗೆ ಶ್ರೇಯು ತಂದು ಕೊಡ್ತಾನೆ ನನಗೆ ಧರ್ಮಸ್ಥಳ ಅಂದ ತಕ್ಷಣ ಫಸ್ಟು ಕಣ್ಣಿಗೆ ಬರೋದು ದೇವ್ರಕ್ಕಿಂತನೂ ದೇವರ ಮೂರ್ತಿಕ್ಕಿಂತನೂ ಈ ದೇವಸ್ಥಾನ ನಾವೇನಾದರೂ ನೆನೆಸ್ಕೊಂಡು ಮನಸಲ್ಲಿ ಹೇಳ್ತೀವಿ ಅಂದರೆ ನನಗೆ ಈ ದೇವಸ್ಥಾನ ಕಣ್ಣಿಗೆ ಎದುರುಗಡೆ ಬರುತ್ತೆ ದೇವ್ರಿಗಿಂತನೂ ನನಗೆ ಯಾವಾಗಲೂ ಅಷ್ಟೇ ದೇವಸ್ಥಾನದ ಒಳಗಡೆ ಹೋದಾಗ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಎರಡು ದೇವರಿದೆ ಫಸ್ಟು ಕಾಣೋದು ಅಮ್ಮನವರು ಅದರ ನೆಕ್ಸ್ಟು ಕಾಣೋದು ಮಂಜುನಾಥ ಸ್ವಾಮಿ ದೇವರು ನಂಗೆ ಅಲ್ಲಿ ಹೋದಾಗ ಯಾವಾಗಲೂ ಅಷ್ಟೇ ಕನ್ಫ್ಯೂಸ್ ಆಗುತ್ತೆ ಈ ಸಲ ಮಾತ್ರ ತುಂಬ ಚೆನ್ನಾಗಿ ಅಲ್ಲಿ ಹೇಳಿದ್ರು ನೋಡಿ ಈ ದೇವರು ಇದು ಅಂತ ಹೇಳಿ ನಾನು ಒಂದು ಐದು ನಿಮಿಷ ಅಂತ ನಿಜವಾಗ್ಲು ನಿಂತು ನೋಡಿದ್ದೀನಿ ಇವತ್ತು ಅಷ್ಟು ರಶಲ್ಲೂ ಏನೋ ನನಗೆ ಅಷ್ಟೊತ್ತು ನಿಂತ್ಕೊಂಡೆ ನಾನು ಯಾರೂ ಏನೂ ಅನ್ನಲೇ ಇಲ್ಲ ಆಮೇಲೆ ಬಯೋಕ್ಕೆ ಶುರು ಮಾಡಿದರು ನಡೀರಿ ನಡೀರಿ ಅಂತ ಹೇಳಿದ್ರು ನಾನು ಮಾತ್ರ ಕಣ್ಣು ತುಂಬ ದೇವ್ರನ್ನ ನೋಡಿ ಬಂದೆ ತುಂಬ ಅಂದರೆ ಖುಷಿ ಖುಷಿಯಾಯಿತು ನಾವು ಹೋದ್ ಸಲ ಬಂದಾಗಲೇ ಬರಬೇಕು ಬರಬೇಕು ಅಂದ್ಕೊಂಡಿದ್ವಿ ನೋಡಿ ಅದು ಯೋಗ ಬರಬೇಕು ಹೋಗೋದಕ್ಕೆ ಅಥವಾ ಬರೋದಕ್ಕೆ ಎಲ್ಲಿಗಾದರೂ ಅಷ್ಟೇ ನಾವು ಎಲ್ಲ ಪ್ಯಾಕಿಂಗ್ ಕೂಡ ಅರ್ಧಂಬರ್ಧ ಆಗಿತ್ತು ಆಗಿತ್ತು ಸಲ ಅವತ್ತು ಕ್ಯಾನ್ಸಲ್ ಆಯ್ತು ನೋಡಿ ಈ ಸಲ ಬರೋದು ಬೇಡ ಅನ್ಕೊಂಡು ದೇವ್ರ ದರ್ಶನಕ್ಕೆ ಬಂದ್ವಿ ಖುಷಿ ಆಯ್ತು ಬಂದು ಸ್ಪೆಷಲ್ ದರ್ಶನನೇ ತಗೊಂಡ್ವಿ ತುಂಬಾ ಜನ ಇದ್ದಾರಂತೆ ಹೇಳಿದ್ರು ಹಾಗಾಗಿ ಸ್ಪೆಷಲ್ ದರ್ಶನನೇ ತಗೊಂಡ್ವಿ ಶ್ರೇಯು ಮಾತ್ರ ಫ್ರೀ ದರ್ಶನ ಅವನಿಗೆ ಅವನಿಗೆ ದುಡ್ಡು ತಗೊಂಡ್ಲಿಲ್ಲ ತುಂಬಾ ಜನ ಇದ್ದಾರಂತೆ ನಮಗೆ ಹೊರಗಡೆ ನೋಡಿದಾಗ ಅಷ್ಟು ಜನ ಅನಿಸ್ತಿರ್ಲಿಲ್ಲ ಇವಾಗ ತುಂಬಾ ಜನ ಇದ್ದಾರಂತೆ ನಾವು ಪ್ರಸಾದ ಎಲ್ಲ ಇಲ್ಲೇ ಒಳಗೆ ತಗೊಂಡ್ವಿ ಯೋಚನೆ ಮಾಡಿ ಮಾಡಿ ಆಮೇಲೆ ಸ್ಪೆಷಲ್ ದರ್ಶನಕ್ಕೆ ಬಂದ್ವಿ ಸ್ಪೆಷಲ್ ದರ್ಶನಕ್ಕೆ ಒಬ್ಬರಿಗೆ ಇನ್ನೂರು ರೂಪಾಯಿ ತಗೋಂತಾರೆ ತುಂಬಾ ಜನ ಇದ್ದಾಗ ಮತ್ತೆ ಈ ತರ ಮಕ್ಕಳಿದ್ದಾಗ ದಯವಿಟ್ಟು ಸ್ಪೆಷಲ್ ದರ್ಶನ ತಗೊಂಡೇ ಹೋಗಿ ಬೇಗ ಹೋಗಿ ತಲುಪ್ತೀವಿ ನಾವು ನನ್ನ ಹಿಂದ್ಗಡೆ ಒಬ್ಬರು ವಯಸ್ಸಾದವರು ಇದ್ರು ನಾನು ಅವರು ಎಲ್ಲ ಹಾಗೆ ಬೇರೆ ದರ್ಶನಕ್ಕೆ ಹೊರಟಿದ್ವಿ ನಮ್ಮ ಪಕ್ಕ ಇರೋರು ಇದ್ದಾರಲ್ಲ ಅವರು ಹಾಗೆ ದರ್ಶನಕ್ಕೆ ಬಂದವರು ನಾವು ಸ್ಪೆಷಲ್ ದರ್ಶನದವ್ರು ಅವ್ರು ಹೇಳಿದ್ರು ಅಜ್ಜಿ ಅಲ್ಲಿಂದ ವಾಪಸ್ ಬರ್ತಾ ಇದ್ರು ಇಲ್ಲಮ್ಮ ತುಂಬಾ ಜನ ಇದ್ದಾರೆ ಬೇಡ ಸ್ಪೆಷಲ್ ದರ್ಶನ ತಗೋಬಿಡಿ ಅಂತ ಅಜ್ಜಿ ಹೇಳಿದ್ರು ಹಾಗಾಗಿ ನಾವು ಬಂದು ಸ್ಪೆಷಲ್ ದರ್ಶನಕ್ಕೆ ಆಮೇಲೆ ಅನ್ನಿಸ್ತು ನಂಗೆ ಸ್ಪೆಷಲ್ ದರ್ಶನ ತಗೊಂಡಿದ್ದು ತುಂಬಾ ಒಳ್ಳೇದಾಯ್ತು ಅಂತ ತುಂಬಾ ಜನ ಇದ್ರು ಇದು ಅನ್ನಪೂರ್ಣ ಅಂತ ಇಲ್ಲೇನೆ ಪ್ರಸಾದ ಸಿಗೋದು ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಇವಾಗ ಜನ ಜಾಸ್ತಿ ಜಾಸ್ತಿ ಆಗ್ತಾ ಇದ್ದಾರೆ ನಾವು ಸ್ಪೆಷಲ್ ದರ್ಶನ ತಗೊಂಡಿದ್ದು ಒಳ್ಳೇದಂತ ಅನ್ನಿಸ್ತು ನೋಡಿ ಎಷ್ಟ್ ಚೆನ್ನಾಗಿದ್ದಾರೆ ಅಂತ ನಮ್ದು ಎಂಟು ಗಂಟೆ ಒಳಗೆ ದರ್ಶನ ಆಗೋಯ್ತು ನಾವು ಇಲ್ಲ ಮಗ ನಿನ್ನೆಲ್ಲಿ ಬಿಟ್ಟು ಬರೋದು ಹೌದಾ ಅಲ್ಲಿ ಯಾರೋ ಅಲ್ಲ ಅಮ್ಮ ನಾನಲ್ಲಿ ಇಟ್ಕೊಂಡು ನೀನು ಕರ್ಕೊಂಡು ಬಂದೆ ಚಪ್ಪಲಿ ಹೋಗಿದ್ವಲ್ಲ ಈಗ ತಗೊಂಡು ಹೊರಟ್ವಿ ಅಂದ್ರೆ ನಾವು ಹೊಸಲ ಬಂದಷ್ಟೇ ಜನ ಇಲ್ಲ ಟಿಕೆಟ್ ಚಪ್ಪಲ್ ತಗೊಂಡು ಈಗ ತಿಂಡಿ ತಿನ್ನೋದಕ್ಕೆ ಹೋಗೋದು ಒಂದು ಗಂಟೆ ಒಳಗೆ ದರ್ಶನ ಆಗೋಯ್ತು ಚೆನ್ನಾಗಾಯ್ತು ದರ್ಶನ ಎಲ್ಲ ಹೇಗೆ ಏನು ಎತ್ತ ಅಂತ ಆಮೇಲೆ ಹೇಳ್ತೀವಿ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಇನ್ನೂ ಇನ್ನೂ ಆ ಜನ ಬರ್ತಾ ಇರ್ತಾರೆ ಜಾಸ್ತಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದೇವ್ರ ದರ್ಶನಕ್ಕೆ ಹೋದರೆ ಒಳ್ಳೇದು ಮತ್ತೆ ದೇವ್ರನ್ನ ಅವಾಗ ತಾನೇ ಪೂಜೆ ಮಾಡಿರ್ತಾರಲ್ಲ ತುಂಬಾ ಖುಷಿ ಅನ್ನಿಸ್ತಿರತ್ತೆ ನೋಡೋದಿಕ್ಕೆ ಆ ಮಂದ ಬೆಳಕಲ್ಲಿ ಅಂದರೆ ಒಳಗಡೆ ಲೈಟ್ ಹಾಕಿರಲ್ಲ ದೀಪದ ಬೆಳಕಲ್ಲೇನೆ ದೇವ್ರನ್ನ ನೋಡ್ಬೇಕಲ್ವ ನಿಜವಾಗ್ಲೂ ಎಷ್ಟು ಚಂದ ಅಂದ್ರೆ ಅದು ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆಂದ ಅನ್ನಿಸ್ತಾ ಇತ್ತು ನೀವೇನಾದ್ರೂ ದರ್ಶನ ತೊಗೊಂತೀನಿ ಅಂದರೆ ಸ್ವಲ್ಪ ಬೇಗ ಎದ್ದು ಬೇಗ ಹೋದರೆ ತುಂಬ ಒಳ್ಳೆಯದು ಬಿಸಿಲು ಬಂದಂಗೂ ಬಂದಂಗೂ ನಿಮಗೆ ನಿಲ್ಲೋದಕ್ಕಾಗಲ್ಲ ಕ್ಯೂದಲ್ಲಿ ತುಂಬ ಸೆಕೆ ಇರುತ್ತೆ ಬೇವ್ರು ಇಳಿತಾ ಇರುತ್ತೆ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ದರ್ಶನನ ತೊಗೊಳ್ಳಿ ಮತ್ತು ಬೆಳಗ್ಗೆ ಅವಾಗ ತಾನೇ ಪೂಜೆ ಮಾಡಿರ್ತಾರಲ್ಲ ತುಂಬ ಖುಷಿ ಅನ್ನಿಸ್ತಿರುತ್ತೆ ದೇವ್ರನ್ನ ನೋಡಿದಾಗ ಮತ್ತು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಧರ್ಮ ಧರ್ಮಸ್ಥಳನ ನೀವು ನೋಡ್ಬೋದು ಎಲ್ಲಿ ನೋಡಿದ್ರೂ ಒಂದು ಚೂರು ಕಸ ಆಗಲಿ ಏನೂ ಕಾಣ್ತಿರ್ಲಿಲ್ಲ ಕಸ ಹೊಡಿತಾನೆ ಇರ್ತಾ ತುಂಬ ಕಷ್ಟ ಇಷ್ಟು ದೊಡ್ಡ ಜಾಗನ ಕ್ಲೀನ್ ಇಟ್ಕೊಳ್ಳೋದು ನಿಜವಾಗ್ಲೂ ಅದಕ್ಕೆ ಅವರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ಮತ್ತು ಹ್ಯಾಡ್ಸ್ ಆಫ್ ಕೂಡ ಹೇಳಬೇಕು ತುಂಬ ಖುಷಿ ಆಯಿತು ಎಲ್ಲೂ ಸ್ವಲ್ಪನೂ ಗಲೀಜಿರಲಿಲ್ಲ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಹೊರಟ್ವಿ ಪ್ರಸಾದ ಹತ್ತುವರೆಯಿಂದ ಶುರುವಾಗುತ್ತಂತೆ ನಾವು ಹಾಂ ಅದೇ ಪ್ರಸಾದ ಅಂತ ಹೇಳ್ತಾರೆ ಊಟ ಅನ್ನಬಾರ್ದಂತೆ ಅದಕ್ಕೇ ಒಂದೊಂದು ಇಡ್ಲಿ ತಿಂದ್ಬಿಟ್ಟು ಹತ್ತುವರೆಗೆ ಈಗ ಫಸ್ಟ್ ರೂಮಿಗೆ ಹೋಗಿ ರೂಮೆಲ್ಲ ಖಾಲಿ ಮಾಡಿಕೊಂಡು ಇಲ್ಲಿಗೆ ಹತ್ತುವರೆಗೆ ಬಂದು ಪ್ರಸಾದ ತೊಗೊಂಡು ಹಾಗೆ ಹೊರಡೋಣ ಅಂತ ಇದ್ದೀವಿ ನೋಡೋಣ ಹೊರಟ್ಮೇಲೆ ಏನು ಏನೇನು ಆಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ ನಮ್ಮ ಶ್ರೇಯುಗೆ ಅಷ್ಟು ಬೇಗ ಹೊರಡೋದು ಬೇಡ ಅಂತ ಅವನಿಗಿನ್ನೂ ಸ್ವಲ್ಪ ಹೊತ್ತು ಟೈಮಾಗಿ ಕಳಿಬೇಕಂತಿಲ್ಲೇ ಅಲ್ಲಿಗೆ ಹೋಗೋಣ ಹೋಟ್ಲಲ್ಲಿ ಅವನಿಗೆ ಹೋಟೆಲ್ ತುಂಬ ಇಷ್ಟ ಆಗ್ಬಿಟ್ಟಿದೆ ಅಲ್ಲೇ ಇರೋಣ ಇರೋಣ ಅಂತ ಹೇಳ್ತಾ ಇದ್ದಾನೆ ಈಗ ಜನ ತುಂಬ ಇದ್ದಾರೆ ನಡ್ಕೊಂಡು ಹೋಗ್ತಾ ಇದೀವಿ ಈಗ ಇಂದು ಹೊರಟ್ವಿ ತಿಂಡಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ದೇವಸ್ಥಾನದಿಂದ ಲೆಫ್ಟಿಗೆ ಹೋದ್ರೆ ತೃಪ್ತಿ ಅಂತಲ್ಲ ತೃಪ್ತಿ ಅಂತ ತುಂಬಾ ರಶ್ ಇರುತ್ತೆ ನಾನು ಹೇಳೋದು ನಿಮ್ಗೆ ಏನಂದ್ರೆ ಎಲ್ಲಿ ತುಂಬಾ ಜನ ಜಾಸ್ತಿ ಇರ್ತಾರೋ ಅಲ್ಲಿ ತಿಂಡಿನ ತಿನ್ನಿ ಯಾಕಂದ್ರೆ ಬೇಗ ಬೇಗ ಖರ್ಚಾಗ್ತಾ ಇರುತ್ತೆ ಇಡ್ಲಿ ಆಗ್ಲಿ ಸಾಂಬಾರಾಗಲಿ ಸ್ವಲ್ಪ ನಮ್ ನಮಗೆ ಖಾರ ಉಪ್ಪು ಹುಳಿ ಎಲ್ಲ ಜಾಸ್ತಿ ಬೇಕಲ್ಲ ನಮ್ ಟೇಸ್ಟಿಗೆ ಚೆನ್ನಾಗಿತ್ತು ಮತ್ತೆ ಆಮೇಲೆ ಸೆಲ್ಫ್ ಸರ್ವಿಸ್ ಕೂಡ ಇರುತ್ತೆ ಅಂದ್ರೆ ಚಟ್ನಿ ಬೇಕಾದ್ರೆ ಚಟ್ನಿನ ದೊಡ್ಡದೊಂದು ಪಾತ್ರೆ ಒಳಗೆ ಹಾಕಿಟ್ಟಿದ್ರು ಸಾಂಬಾರು ಅಷ್ಟೇ ಎಷ್ಟು ಬೇಕಷ್ಟು ನಾವೇ ಹೋಗಿ ಹಬ್ಬಡ್ಸ್ಕೊಂಡು ತಿನ್ನೋ ಥರ ಇತ್ತು ಪಾಪ ಇಲ್ಲಿ ಅಜ್ಜಿ ವಯಸ್ಸಾದವರು ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ನಮಗೆ ಸಿಕ್ಕಿಲ್ಲ ಅವರು ಈಗ ಇಲ್ಲಿ ಹೂನ ಮಾರ್ತಾಯಿದ್ರು ಇದೇನಂದರೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಬಿಡುತ್ತೆ ಇದು ಒಂಥರ ಬಳ್ಳಿ ತರ ಹಬ್ಬುತ್ತೆ ಅಲ್ಲಿದ ಕೊಯ್ರು ಇದಕ್ಕೆ ಮೂವತ್ತು ರೂಪಾಯಿ ಅಂದ್ರು ನಾನು ಬೇಡ ಅಂತ ಅಂದ್ರೆ ನಮ್ಮನ ಎಲ್ಲೆಲ್ಲೋ ದುಡ್ಕಳಿತಿಯಂತೆ ಆ ವಯಸ್ಸಾದ ಅಜ್ಜಿ ಪಾಪ ಮಾರ್ತಾ ಇದ್ದಾರಲ್ಲ ತಗೋ ಅಂದರು ಇದರಲ್ಲೇ ಬಿಳಿಯುದಿತ್ತು ಇದು ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ್ರು ನೋಡ್ರಿ ನಮ್ಮ ಗಣಪತಿಗೂ ನಾವು ಯಾವಾಗ್ಲೂ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಗಣಪತಿಗೊಂದು ಹೂ ಬಿಟ್ಟು ಹೊಡ್ತಾ ಇದ್ವಿ ಇವತ್ ಬೆಳಗ್ಗೆ ಎಲ್ಲೂ ಸಿಕ್ಕಿಲ್ಲಲ್ಲಪ್ಪ ಅನ್ನಿಸ್ತಾ ಇತ್ತು ನಮ್ಗೂ ಒಂಥರ ಅನ್ನಿಸ್ತಾ ಇತ್ತು ಅದಕ್ಕೇನೆ ಪಾಪ ಅಜ್ಜಿ ಬಂದು ಹೂನ ಕೊಟ್ಟು ಹೋದ್ರು ಅದೇ ಮೂವತ್ತು ರೂಪಾಯಿ ಕೊಟ್ವಿ ಚೆನ್ನಾಗಿದೆ ಹೂ ಒಂಥರ ಅಲಾ ನಾನು ಹೊಸನಗರದಲ್ಲಿ ಇರ್ತಾ ಓನರ್ ಮನೆಯಲ್ಲಿ ಇದು ತುಂಬಾ ಇತ್ತು ಟೀಚರ್ ಅಂತ ಅವರು ಇದ್ರದ್ದು ಎಲೆದನ್ನ ಹಾರ ಮಾಡಿ ದೇವ್ರಿಗೆ ಕೊಡ್ತಾ ಇದ್ರು ತುಂಬಾ ಚಂದ ಹಾರ ಮಾಡ್ತಾ ಇದ್ರು ಇದೆ ಆದ್ರೆ ತುಂಬಾ ಚಂದ ಕಾಣ್ತಾ ಇದೆ ಇನ್ ಇನ್ನ ಬಿಸ್ಲಲ್ಲೇ ಓಡಾಡ್ತೀವಲ್ಲ ನಾನು ಅದೇ ಬೇಡ ಪ್ರಸಾದ ಹೋಗ್ಬಿಡೋಣ ಊರಿಗೆ ಅಂತ ಊರ್ ಕಡೆ ಹೊರಟ ಬಿಡೋಣ ಅಂತ ಅಂದೆ ಬೇಗ ಆತಲ್ಲ ಅದೇ ರೂಮಿಗೆ ಹೋಗೋಣ ರೂಮಿಗೆ ಹೋಗಿ ಲಗೇಜ್ ಎಲ್ಲ ತಗೋಬೇಕಲ್ಲ ಈಗ ಅಲ್ಲಿ ಏನಂದ್ರೆ ಇಲ್ಲಿ ಸಿಂಗಲ್ ಇಡ್ಲಿ ಒಡ ಕೊಡಲ್ಲ ಎರಡು ಇಡ್ಲಿನೇ ಕೊಡೋದು ಜಾಸ್ತಿ ಆಗೋಯ್ತು ಅವರು ತಿನ್ಲಿಲ್ಲ ಶ್ರೇಯನು ತಿನ್ಲಿಲ್ಲ ಅವರಿಬ್ರು ಒಂದೊಂದು ಇಡ್ಲಿನ ಬಿಟ್ಟಂಗೆ ಬಿಟ್ರು ನಾನು ಶ್ರೇಯದ್ರೆ ಅರ್ಧ ತಿಂದೆ ಎರಡು ಪ್ಲೇಟ್ ತಗೋಬೇಕಿತ್ತು ನಾವು ಅಲ್ಲಿ ತಪ್ಪು ಮಾಡಿದ್ವಿ ಗೊತ್ತಾಗ್ಲಿಲ್ಲ ಎಲ್ಲರೂ ತಗೊಂತ ಇದ್ದಾರೆ ಹೂನ ತಗೊಂಡು ಎಲ್ಲಾರ ಕಾರಲ್ಲೂ ಒಂದೊಂದು ಇರುತ್ತಲ್ವ ಎಲ್ಲ ಮುಡ್ಸಿದಾರೆ ಇವ್ರು ಬಿಳಿ ತಗೊಂಡಿದ್ದಾರೆ ನನಗೆ ಇದು ಕೊಟ್ಟರೆ ಜಿದು ಚೆನ್ನಾಗಿ ಕಾಣುತ್ತೆ ತಗೊಳ್ಳಿ ಅಂತ ಅವರೇ ಕೊಟ್ಟರು ಈಗ ರೂಮ್ ಕಡೆ ಪಯಣ ಎಷ್ಟು ಬೇಗ ದರ್ಶನ ಆಯ್ತು ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ರೀ ದರ್ಶನ ಮಾತ್ರ ಎಷ್ಟು ಅಂದ್ರೆ ಇವತ್ತು ಅಷ್ಟು ರಶ್ ಇದ್ರು ಮಂಜ ಸ್ವಾಮಿ ಎದುರುಗಡೆ ಸುಮಾರು ಹೊತ್ತು ನಿಲ್ಸಿದ್ರು ಅಂದ್ರೆ ನಾವ್ ನಿತ್ಕೊಂಡ್ವಿ ಖುಷಿ ಆಯ್ತು ದರ್ಶನ ಆಮೇಲೆ ಮತ್ತೆ ಎಷ್ಟು ಪೇಷನ್ಸ್ ಅಂದ್ರೆ ಅಲ್ಲಿರೋರಿಗೆ ನಮ್ಗೆ ನಾವು ಸ್ಪೆಷಲ್ ದರ್ಶನ ತಗೊಂಡ್ವಲ್ಲ ಅದಕ್ಕೆ ಕೂಡ ಒಂದು ಪ್ರಸಾದ ಇರುತ್ತಂತೆ ನಾನು ನಂಗೆ ಗೊತ್ತಿಲ್ಲ ಅದನ್ನ ನಾನು ಪ್ರಸಾದಕ್ಕೆ ಅಂತ ಬೇರೆ ತಗೊಂಡಿದ್ದೆ ಆಮೇಲೆ ನಾನು ಅದನ್ನ ಗಂಧ ಇತ್ತಲ್ಲ ಕೊಟ್ರಲ್ಲ ಗಂಧನ ಹಾಕಿ ಮಡ್ಚಿ ಇಟ್ಕೊಂತ ಇದೆ ಕೆಲಸ ಮಾಡೋರು ಯಾಕೆ ಪ್ರಸಾದ ತಗೊಂಡಿಲ್ಲ ಇದಕ್ಕೆ ಕೂಡ ಒಂದು ಪ್ರಸಾದ ಇದೆ ಹೋಗಿ ತಗೊಂಬನ್ನಿ ಅಂತ ಹೇಳಿದ್ರು ಮತ್ತೆ ಶ್ರೇಯ್ ವಾಪಾಸ್ ಹೋಗಿ ಪ್ರಸಾದನ ತಗೊಂಡು ಹಾ ಅಲ್ಲಿ ಹೋಗೋ ಆಗಿಲ್ಲಲ್ಲ ಅದಕ್ಕೆ ಹಿಂಗ ಸಂಧಿ ಗುಂದಿಲಾಸಿ ಅವರೇ ಹೇಳಿದ್ರು ಹಿಂಗ ಹೋಗಿ ಏನಾಗಲ್ಲ ಅಂತ ಹೇಳಿದ್ರು ತಗೊಂಡೋದ್ವಿ ಆಮೇಲೆ ಮನೆಗೆ ಕಟ್ಟೋದಕ್ಕೆ ಅಲ್ಲಿ ಕಾಯಿ ಕೂಡ ಸಿಗುತ್ತೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಡೀ ಕಾಯಿನ ಕಟ್ತೀವಿ ನಾವು ಸ್ವಾಮಿಗಳು ಅಥವಾ ಯಾರಾದ್ರೂ ಬಂದಾಗ ಮಂತ್ರಿಸಿ ಕಟ್ತೀವಿ ಇಲ್ಲಿ ಕಾಯ್ನ ಕೊಡ್ತಾರೆ ತೋರ್ಸ್ತೀನಿ ಕಾಯಿ ಕೊಟ್ಟಿದಾರಲ್ಲ ತೋರ್ಸಾಗ ಐವತ್ತು ರೂಪಾಯಿ ನೀವು ಚೀಟಿನೂ ತಗೋಬಹುದು ಚೀಟಿ ತಗೊಂಡಿಲ್ಲ ಅಂತ ಅನ್ಸಿದ್ರೆ ಅಲ್ಲಿ ಪಕ್ಕಕ್ಕೆ ಕೊಡ್ತಾ ಇರ್ತಾರೆ ಹೋಗಿ ನೀವು ದುಡ್ಡು ಕೊಟ್ರೆ ಈ ತರ ಒಂದು ಕಾಯಿನ ಕೊಡ್ತಾರೆ ಮನೆಗೆ ಒಯ್ದು ಇದನ್ನ ಏನ್ ಮಾಡ್ಬೇಕು ಅನ್ನೋದು ನಂಗೂ ಗೊತ್ತಿಲ್ಲ ಕೇಳ್ಬೇಕು ನಾವ್ ಏನ್ ಮಾಡ್ತೀವಿ ಅಂದ್ರೆ ಮನೆಗೆ ಕಟ್ತೀವಿ ಮತ್ತೆ ಯಾವ್ದಾಗ ಸ್ವಾಮಿಗಳು ಬರ್ತಾರಲ್ಲ ಅವಾಗ ಮತ್ತೆ ಮಂತ್ರಿಸಿ ಆ ಕಾಯಿನ ತೆಗೆದು ಹರಿಯೋ ನೀರಿಗೆ ಬಿಟ್ಬಿಟ್ಟು ಇದನ್ನ ಮಾಡ್ತೀವಿ ಕಟ್ಕಾಯಿ ಅಂತ ಹೇಳ್ತೀವಿ ಈಗ ಯಾರು ತಗೊಂಡವರಿದ್ರೆ ವಿಚಾರಿಸ್ಬೇಕು ಇಲ್ಲ ಅಲ್ಲಿ ಹೋಟ್ಲಲ್ಲಿ ಅಲ್ವಾ ಹೋಟ್ಲವ್ರ ವಿಚಾರಸಣ ಏನ್ ಮಾಡ್ಬೇಕು ಅನ್ನೋದನ್ನ ಹಳೇ ರಥಗಳು ಎಷ್ಟು ಚೆನ್ನಾಗಿದೆ ದೇವ್ರೋಣ ಕಟ್ಬಹುದು ಆದ್ರೆ ನೆಲಕ್ಕೆ ಮುಟ್ಸೋ ಹಾಗಿರಲ್ಲ ಇದನ್ನ ಕಟ್ಟಿ ಇದನ್ನ ಯಾವಾಗ ತೆಗಿಬೇಕು ಏನು ಎತ್ತ ಅಂತ ನಂಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ನೆಲ ಮುಡ್ಸಂಗಿಲ್ಲ ಹಾ ಹಾ ಕಾಯಿನ ನೆಲ ಮುಡ್ಸೋ ಹಾಗಿಲ್ಲ ಕಟ್ಟಿಗಾಯಿನ ನೆಲ ಮುಡ್ಸೋಲ್ಲ ಬಲ್ಗಾಯ ಕಟ್ಕಾಯನ್ನ ಏನು ಮಾಡಬೇಕು ಅಂತ ಕೇಳಿದ್ವಿ ನಾವು ಒಬ್ರ ಹತ್ರ ಅಲ್ಲಿ ಇರೋರ ಹತ್ರನೇ ಅವರು ಹೇಳಿದ್ರು ವಾಸ್ತು ಬಾಗಿಲು ಇರುತ್ತಲ್ಲ ಅದಕ್ಕೆ ಕಟ್ಟಿ ಅಂತ ಹೇಳಿದ್ರು ನಾವು ಮನೆಗೆ ಹೋಗಿ ಹಾಗೆ ಮಾಡೋಣ ಅಂತ ಇದ್ದೀನಿ ಹೋಗಿ ದೇವ್ರ ಕೋಣೆಯೊಳಗೆ ಇಟ್ಟು ಒಂಚೂರು ಅರ್ಶಿಣ ಮತ್ತು ಕುಂಕುಮ ಹಚ್ಚಿಬಿಟ್ಟು ಒಂದು ಊದಿನ ಕಡ್ಡಿನ ಬೆಳಗ್ಬಿಟ್ಟು ಅದನ್ನು ಕಟ್ಟಿ ಅಂತ ಹೇಳಿದ್ರು ಮನೆಗೆ ಹೋಗಿ ನಾನು ಹಾಗೆ ಮಾಡಿದ್ವಿ ಕೂಡ ನಾವು ಉಳ್ಕೊಂಡಿರೋ ಹೋಟೆಲ್ ಕೂಡ ಬಂತು ಈಗ ಹೋಗಿ ಎಲ್ಲ ಖಾಲಿ ಮಾಡಿ ಹೊರಡಬೇಕು ಬರಬೇಕಿದ್ರೆ ಎಷ್ಟು ಖುಷಿ ಇರುತ್ತೆ ಈಗ ಹೋಗಬೇಕಿದ್ರೆ ಅಷ್ಟೇ ದುಃಖ ಆಗ್ತಿರುತ್ತೆ ನನಗೆ ಇನ್ನೂ ಒಂದು ದಿನ ಇಲ್ಲಿ ಇದ್ದು ಹೋಗೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು ತುಂಬ ಒಂಥರ ಗಡಿಬಿಡಿ ಗಡಿಬಿಡಿಲಿ ಬಂದು ಹೋದ ಹಾಗೆ ಅನ್ನಿಸ್ತಾ ಇತ್ತು ನನಗೆ ಎರಡು ಸಲ ದೇವ್ರ ದರ್ಶನ ಮಾಡಬೇಕು ಎರಡು ಸಲ ದೇವಸ್ಥಾನದಲ್ಲಿ ಊಟ ಮಾಡಬೇಕು ಅದೆಲ್ಲ ನನಗೆ ಒಂಥರ ಖುಷಿ ಕೊಡುತ್ತೆ ಈ ಸಲ ಒಂದೇ ಸಲ ಆಯಿತು ಅಲ್ಲಿ ಹೋಟೆಲ್ ಪಕ್ಕದಲ್ಲಿನೇ ಗೋಡಂಬಿನ ಮಾರ್ತಾಯಿದ್ರು ಹೋಗಿ ಗೋಡಂಬಿ ತೊಗೊಂಡೆ ಚಿನ್ನಿಗೆ ಅಂತ ಒಂದು ಸಾರಾನ ತಗೊಂಡೆ ಹಂಡ್ರೆಡ್ ರುಪೀಸ್ ಇದು ಗೋಡಂಬಿ ಮಾತ್ರ ಎಂಟುನೂರು ರೂಪಾಯಿ ಕೆ ಜಿ ನಾನೊಂದು ಕಾಲು ಕೆ ಜಿ ತೊಗೊಂಡೆ ಹಾಗೆ ರೋಡಲ್ಲಿ ತಿಂದ್ಕೊಂಡು ಹೋಗೋದಕ್ಕೆ ಆಗುತ್ತೆ ಅಂತ ಹೇಳಿ ಶೈ ಬಂದನೆ ಹೋಗಿ ಜಿಮ್ಗೆ ಹೋಗಿ ಬಂದ ಬರ ಅಲ್ಲಿ ಪರ್ಮಿಷನ್ ತಗೊಂಡು ಹೋಗ್ಬೇಕನ್ಸತ್ ಜಿಮಿಗು ಅಲ್ಲ ತಿಂಡಿ ತಿಂದು ನೋಡ್ಕೊಂಡು ಬರ್ತೀನಿ ಅಂತ ಚೆನ್ನಾಗಿದ್ಯಾಕಲಿಂಗ್ ಬಾಲು ನೋಡ್ಕೊಂಡು ಬಂದಿದ್ದಾನೆ ಈಗ ಅದು ಮುಗೀತೀಗ ಇದಾಯ್ತಲ್ಲ ಏನದು ತಿಂಡಿ ತಿಂದ ಮೇಲೆ ಇದಾಯ್ತು ಏನದು ಏನು ಜಿಮ್ ಆಯ್ತು ಈಗ ಸ್ವಿಮ್ಮಿಂಗ್ ಅಂತ ಈಗ ಅದೊಂದು ಬಾಕಿ ಇದೆ ಈಗ ಸ್ವಿಮ್ಮಿಂಗ್ ಹೊರಟಿದ್ದಾರೆ ಅಲ್ಲೂ ಅಷ್ಟೇ ರಿಸೆಪ್ಷನಲ್ಲಿ ಅಲ್ಲಿ ಪರ್ಮಿಷನ್ ತೊಗೋಬೇಕು ಒಂಬತ್ತು ಗಂಟೆ ಮೇಲೆ ಶು ಒಂಬತ್ತುವರೆಗಲ್ಲ ಒಂಬತ್ತುವರೆ ಮೇಲೆ ಶುರುವಾಗುತ್ತಂತೆ ಈಗ ಅದೇ ಅಪ್ಪ ಮಗ ಸ್ವಿಮ್ಮಿಂಗ್ ಹೊರಟಿದ್ದಾರೆ ಯಾರ್ಯಾರು ಮಾಡ್ತೀರಾ ಸ್ವಿಮ್ಮಿಂಗ್ ಈಗ ಮಗ ಮಾತ್ರ ಸ್ವಿಮ್ಮಿಂಗ್ ಮಾಡೋದಕ್ಕೆ ಹೋಗ್ತಾ ಅದೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬನ್ನಿ ಅಂದ್ರೆ ನಾನು ಡ್ರೆಸ್ ಚೇಂಜ್ ಮಾಡಿ ಹೊರಡಕ್ಕೆಲ್ಲ ರೆಡಿ ಆಗೋಣ ಅಂತ ರೂಮ್ ಕ್ಲೀನ್ ಮಾಡಿದ್ವಿ ಮಾಡೇ ಹೋಗಿದ್ವಿ ಈಗ ಮತ್ತೆ ಬಿಟ್ಟಿದ್ದೀವಿ ಏನೆಲ್ಲ ನೋಡ್ಕೊಬೇಕಲ್ಲ ಬಾತ್ರೂಮ್ ಅಲ್ಲಿ ಗಿಶು ಅದೆಲ್ಲ ಇದೆ ಅದೆಲ್ಲ ತೆಕ್ಕೊಂಡು ಊರ ಕಡೆ ಪಯಣಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಬ್ಲಾಗ್ನ ಮಾಡ್ತೀನಿ ಹೋಗಿ ಬನ್ನಿ ಬಾಯ್ ಬಾಯ್ ನಮ್ಮ ರೂಮ್ ಪಕ್ಕನೇ ಇತ್ತಲ್ಲ ಹಾಗಾಗಿ ಬಾ ಒಂದು ಐದು ನಿಮಿಷ ಕೂತ್ಕೋ ಅಂತ ಹೇಳಿದ್ರು ನಮ್ಮ ಮನೆಯವರು ಹಾಗೆ ಶ್ರೇಯು ಆಟ ಆಡ್ತಾ ಇದ್ದಲ್ಲ ನಾನು ಕೂಡ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡೆ ಅಲ್ಲಿ ಒಂದು ಅಜ್ಜಿ ಮತ್ತೆ ಮೊಮ್ಮಗಳು ಇಬ್ಬರು ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡ್ತಾ ಇದ್ದರು ಆಮೇಲೆ ಸುಮಾರು ಜನ ಬಂದ್ರು ಸ್ವಿಮ್ಮಿಂಗ್ ಮಾಡೋದಕ್ಕೆ ಮಾಡೋದಿಕ್ಕೆ ಶ್ರೇಯು ಸುಮಾರು ಹೊತ್ತು ಆಟಾಡಿ ಬಂದ ನಾ ನಮ್ಮನೆಯವ್ರು ಇದ್ದರು ನಾನು ಮಾತ್ರ ರೂಮಿಗೆ ಬಂದೆ ಯಾಕಂದ್ರೆ ಹೊರಡೋದಕ್ಕೆಲ್ಲ ತಯಾರಿ ಮಾಡಬೇಕು ಅನ್ಬ ಹೊರಟ್ವಿ ರೂಮ್ ಖಾಲಿ ಮಾಡಿ ಹತ್ತು ಕಾಲಾಗಿದೆ ದೇವಸ್ಥಾನದ ಹತ್ರ ಹೋಗಿ ಹಾಗೆ ಹೊರಡ್ತೀವಿ ಶ್ರೇಯು ನೀರು ಕುಡಿಬೇಕಂತೆ ಇಲ್ಲಿ ಏನಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಒಂದು ಇದು ನಂದು ಜಿಯೋ ಅಂತೂ ಒಂದು ಒಂದು ಕಂಟಿನ್ಯೂ ಸಿಗ್ತಾ ಇಲ್ಲ ಫುಲ್ ಫೋನ್ ಫೋನ್ ಬಂದಿದ್ದೆಲ್ಲ ಮಿಸ್ ಕಾಲ್ ಅಲ್ಲಿ ಹೋದ್ಮೇಲೆ ತೋರಿಸ್ತಾ ಇತ್ತು ನೀರ್ ಬೇಕಾ ನೀರು ನೀರ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ತುಂಬಾ ಕಮ್ಮಿ ಆಗ್ತಾ ಇದೆ ಇವ್ರು ಕುಡಿತಾ ಇದಾರೆ ಬನ್ನಿ ವಾಚೆ ಕಟ್ಟಿಲ್ಲ ನೀವು ಕಾಣ್ತಾನೆ ಇಲ್ಲ ಫ್ರೇಮ್ ಅಲ್ಲಿ ನಂಗರ್ ಕೊಡ ಮಗ ನೀರು ಅದ್ರಲ್ಲೇ ಹೊರಟುವ ಇನ್ ಮನೆಗ್ ಹೋಗಿ ಮುಟ್ಟಷ್ಟೊತ್ತಿಗೆ ಎಷ್ಟೆಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಇಲ್ಲಿಂದ ನಾವು ಸೀದಾ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತೀವಿ ಸೂರ್ಯ ದೇವಸ್ಥಾನದಿಂದ ಸೀದಾ ಊರ್ ಕಡೆ

ಹೊರಗಡೆ ಕೂಡ ಚಳಿ ಇತ್ತು ಬೆಳಗ್ಗೆ ಇಬ್ಬನಿ ಬೀಳ್ತಾ ಇತ್ತು ಊರ ಕಡೆ ಪಯಣ ಶುರುವಾಯಿತು ಶ್ರೇ ನೋಡಿ ಆಟ ಆಡ್ತಾ ಬರ್ತಾ ಇದ್ದಾನೆ ಎಲ್ಲ ರೂಮ್ ಖಾಲಿ ಮಾಡಿ ಮಾಡಿ ಹೋಗೋರೆ ಜಾಸ್ತಿ ಜನ ಇದ್ದಾರೆ ತೆಗಿಬೇಕಾ ಒಂದಿಮಿಷ ಹಿಂದುಗಡೆ ಲಗೇಜ್ ತೆಗ್ದು ಹಾಕ್ಬೇಕು ತುಂಬ ಜನ ಎಲ್ಲ ಖಾಲಿಯಾಗಿದ್ದಾರೆ ಇಲ್ಲೆಲ್ಲ ಖಾಲಿ ಇದೆ ನೋಡಿ ಇಲ್ಲಿ ನೀವು ಬರದಿದ್ರೆ ಏನಂದ್ರೆ ಒಂದು ವಾರದ ಮುಂಚೆ ಬುಕ್ ಮಾಡಿಕೊಂಡು ಬರಬೇಕಂತೆ ಅಮೋಘ ಅಂತ ಅಮೋಘ ಹೋಟೆಲ್ ಅಂತ ಗೂಗಲ್ ಅಲ್ಲಿ ಹುಡುಕಿದ್ರೆ ನಿಮಗೆ ಆಮೇಲೆ ಅವ್ರು ಹೇಳಿದ್ರು ಒಂದು ವಾರದ ಮುಂಚೆ ಅಮೋಘ ಅಲ್ವಾ ಆದಿತ್ಯ ಅಲ್ಲ ಅಮೋಘ ಅಂತ ಒಳಗಿದೆಯಲ್ಲ ಆದಿತ್ಯ ಅಂತ ಸಾರಿ ಸಾರಿ ಅಲ್ಲ ಅಮೋಘ ಅಂತ ಒಳಗಡೆ ಇದೆ ಸಾರಿ ನಮ್ಮನೇಲಿ ಹೇಳಿದ್ರು ಇಲ್ಲಿದೆ ನೋಡಿ ಆದಿತ್ಯ ಅಂತ ಫೋನ್ ನಂಬರ್ ನೋಡಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಅದನ್ನ ನೋಡಿಕೊಂಡು ಇಲ್ಲಿ ಬನ್ನಿ ಇದೆ ಇದೆ ಮೇಲ್ಗಡೆ ಕೂಡ ಇದೆಯಂತೆ ನಾವು ಹೋಗಿಲ್ಲ ಇವತ್ತು ಇನ್ನೊಂದ್ಸಲ ಯಾವಾಗಾದ್ರೂ ಬಂದಾಗ ನೋಡಿ ಇಲ್ಲಿ ಮತ್ತೆ ನಾನು ಸ್ಕ್ರೀನ್ ಅಲ್ಲಿ ಹಾಕೋದಂತ ಇದೆಲ್ಲರೂ ಎಲ್ಲರೂ ಕಳೆದ್ ಗಿಳಿದ್ ಹೋದ್ರೆ ಅಂತ ನಿಮ್ಗೆ ಇಲ್ಲೇ ತೋರಿಸ್ತಾ ಇದೀನಿ ಇದ್ರೊಂದು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಬನ್ನಿ ಇಲ್ಲಿ ಒಳಗಡೆ ಅಮೋಘ ಅಂತ ಇದೆ ನಿನ್ನಿಂದ ಆದಿತ್ಯ ಆದಿತ್ಯ ಈಗ ಅಮೋಘ ಅಂತ ಇದೀನಿ ನಮ್ಮನ ಏನಂತ ಹಳೆದ ತಲೆದಾನೆ ಬಂದು ಬೈತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಬಂದ್ ಆರಾಮಾಗಿ ಉಳಿರಿ ಏನು ಒಂಥರ ಗೋಜಿಲ್ಲ ಸಿಟಿಯಿಂದ ತುಂಬಾ ದೂರ ಇದೆಯಲ್ಲ ಸಾರಿ ದೇವಸ್ಥಾನದಿಂದ ತುಂಬಾ ದೂರ ಇದೆ ಆರಾಮಾಗಿದ್ದು ಆರಾಮಾಗಿ ಒಂದ್ ಒಂದಿನ ಇನ್ನೂ ಒಂದಿನ ಕಳೀಬೇಕಿತ್ತು ಇವತ್ತು ಕಳೆದು ನಾಳೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನಮಗೆ ಅಷ್ಟು ಟೈಮ್ ಇಲ್ಲಲ್ಲ ಹಾಗಾಗಿ ಇವತ್ತು ಸಂಜೆ ಒಳಗೆ ಊರಿಗೆ ಹೋಗ್ಲೇಬೇಕು ಶೈವ ಅಕ್ಕ ನೋಡ್ಕೊಂಡು ಹೋಗೋಣ ಅಂತಿದ್ದೇನೆ ಇಲ್ಲ ಹತ್ರ ಕೊಡಿ ನಿನ್ನೆ ಬಾಟ್ಲ ಅಲ್ಲ ಅದನ್ನ ಗ್ಲಾಸ್ ಬಾಟ್ಲ್ ಆರ ತಗೊಂಡೆ ಅಲ್ಲ ಅಲ್ಲ ಅಲ್ಲೇ ಇರಲಿ ಅದ ಇದನ್ನ ಹಾಕ್ರಿ ಬೆಡ್ ಶೀಟ್ ಹಾಕಿ ಹಾಕಿ ಈಗ ದೇವಸ್ಥಾನದ ಹತ್ರ ಒಂದ್ಸಲ ಹೋಗ್ಬಿಟ್ಟು ನೋಡೋದು ಏನೇನಾಗುತ್ತೆ ಏನು ಎತ್ತ ಅಂತ ಬನ್ನಿ ಹೊರಡೋಣ ಹೂ ಬಾಡೇ ಹೋಯ್ತು ಗೊತ್ತಿಲ್ಲ ಮಗ ಏನಾಗುತ್ತೆ ಏನು ಅಂತ ನಾವಿನ್ನು ಏನು ಡಿಸೈಡ್ ಮಾಡಿ ನಾವು ಅಲ್ಲಿಂದ ಮತ್ತೆ ದೇವಸ್ಥಾನದ ಹತ್ರ ಹೋದ್ವಿ ಅಂದ್ರೆ ಪ್ರಸಾದ ಸಿಗುತ್ತಾ ಅಂತ ಅವಾಗ ಎಲ್ಲ ಊಟಕ್ಕೆ ಪ್ರಸಾದಕ್ಕೆ ಹೋಗ್ತಾ ಇದ್ರು ನೋಡಿ ನಾವು ಕೂಡ ಹೋಗ್ತಾ ಇದ್ವಿ ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಅಂದ್ರೆ ಪ್ರತಿ ದಿನವೂ ಧರ್ಮಸ್ಥಳ ಬದಲಾವಣೆ ಆಗ್ತಾನೇ ಇದೆ ಇವತ್ತಂತೂ ಕ್ಯೂ ಇತ್ತು ಅದ್ ಹೇಳಬಾರ್ದು ಬಿಡಿ ಅಷ್ಟು ಇತ್ತು ನಾವು ಈಗ ಊಟಕ್ಕೆ ಹೋಗ್ಬೇಕಿದ್ರೆ ನೋಡಿ ಅಲ್ಲೆಲ್ಲ ನಿಂತಿದ್ದಾರೆ ಕ್ಯೂದಲ್ಲೇ ತುಂಬ ಕಮ್ಮಿ ಅಂದರೂ ಏನೋ ಒಂದು ಹತ್ತು ಕಿಲೋಮೀಟ್ರ್ ನಡಿಬೇಕೇನೋ ಇವತ್ತು ಅಷ್ಟು ಕ್ಯೂ ಇತ್ತು ನಾವು ಬೇಗ ದರ್ಶನ ತೊಗೊಂಡಿದ್ದು ನಿಜವಾಗ್ಲೂ ನಾವೇನೋ ಯಾವುದೋ ಇದರಲ್ಲಿ ಪುಣ್ಯ ಮಾಡಿದ್ವಿ ಅಂತ ಅನ್ಕೊತೀನಿ ನನಗೆ ದೇವಸ್ಥಾನದ ಈ ಥರ ಪಾತ್ರೆಗಳೆಲ್ಲ ತೊಗೊಂಡು ಹೋಗ್ತಾರಲ್ಲ ಅದು ತುಂಬ ನೋಡೋದಕ್ಕೆ ಖುಷಿ ಅನಿಸ್ತಿರುತ್ತೆ ಎಷ್ಟು ಪಳ ಪಳ ಹೊಳಿತಿರುತ್ತೆ ಅಂದರೆ ಆ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ತೊಳೆದು ಇಟ್ಟಿದ್ರು ಯಾವಾಗಲೂ ನಾವು ಕೆಳಗಡೆ ಊಟಕ್ಕೆ ಹೋಗ್ತಾ ಇದ್ವಿ ಅಲ್ಲ ಇದು ಫಸ್ಟ್ ಟೈಮ್ ನಾವು ಈಗ ಧರ್ಮಸ್ಥಳದಲ್ಲಿ ಡೈನಿಂಗ್ ಟೇಬಲ್ನ ಮಾಡಿದ್ದಾರೆ ನೋಡಿ ಕೆಳಗಡೆ ಪೂರ್ತಿ ತುಂಬಿತ್ತು ಈಗ ಮೇಲ್ಗಡೆ ನಮಗೆ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂರಿಸ್ತಾ ಇದ್ದಾರೆ ಇನ್ನು ಬಡ್ಸೋಕ್ಕೆ ಶುರು ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿತ್ತು ಫ್ಯಾನ್ ನೋಡಿ ಎಷ್ಟು ದೊಡ್ಡ ಇತ್ತು ಎಷ್ಟು ಕ್ಲೀನಾಗಿತ್ತು ಅಂದರೆ ನೋಡೋದಕ್ಕೆ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಕ್ಲೀನು ತುಂಬ ಹೈಜೀನ್ ಮೈಂಟೈನ್ ಮಾಡ್ತಾರೆ ಊಟನೂ ಅಷ್ಟೇ ನಾವು ಧರ್ಮಸ್ಥಳಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಊಟ ಮಾಡಿದೆ ಹಾಗೆ ಹೋದರೆ ದರ್ಶನ ಪೂರ್ತಿ ಆಗೋಲ್ಲ ಅಂತ ನಮ್ಮ ಮನೆಯವರು ಇದ್ರು ಅವ್ರಿಗೆ ನಿಜವಾಗ್ಲೂ ಕೂರಕ್ಕೂ ಆಗ್ತಿರಲಿಲ್ಲ ಅಷ್ಟು ಸುಸ್ತಾಗಿದ್ರು ಅವರು ಆದರೂ ಹೋಗೋಣ ಹೋಗೋಣ ಅಂತ ನನ್ನ ಹಠಕ್ಕೆ ಹೋದ್ವಿ ನಿಜವಾಗ್ಲೂ ಖುಷಿ ಆಯಿತು ಊಟ ಮಾಡಿರೋದು ನಾನೇನಾದರೂ ಹಾಗೆ ಮನೆಗೆ ಹೋಗಿದ್ದರೆ ನೋಡಿ ಹನ್ನೊಂದು ಗಂಟೆ ಆಗ್ತಾ ಇದೆ ನಾನು ಎಷ್ಟು ಸಲ ಕಾರಲ್ಲಿ ಹೋಗಬೇಕಿದ್ರು ನಮ್ಮ ಮನೆಯವ್ರಿಗೆ ಹೇಳ್ತಿದ್ನ ಏನೋ ನಾನು ಅಲ್ಲಿ ಊಟ ಮಾಡಬೇಕಿತ್ತು ಮಾಡಬೇಕಿತ್ತು ಅಂತ ಮತ್ತೆ ಮನಸ್ಸಿಗೆ ಕೂಡ ಅಷ್ಟೇ ಕಿರಿಕಿರಿ ಅನ್ನಿಸ್ತಿರತ್ತೆ ಅದಕ್ಕಿಂತ ಒಂದು ಹತ್ತು ನಿಮಿಷ ಕಾದು ಅಲ್ಲಿದು ಪ್ರಸಾದ ತೊಗೊಂಡು ಹೋದರೆ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಮ್ಮಿ ಅಂದರೆ ಒಂದು ಎರಡು ಎರಡುವರೆ ಸಾವಿರ ಜನ ಒಟ್ಟಿಗೆ ಕೂರ್ಬೋದು ನೋಡಿ ಈ ಥರ ತಟ್ಟೆ ಕೊಡ್ತಾ ಹೋಗ್ತಾರೆ ಶ್ರೇಯು ನನಗೆ ತಟ್ಟೆನ ತೆಗೆದುಕೊಟ್ಟ ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಪಾಯಸ ರಸಂ ಬಂತು ಆಮೇಲೆ ಪಲ್ಯ ಬಂತು ಶ್ರೇಯು ಪಲ್ಯ ಬೇಡ ಅಂತ ಹೇಳ್ದ ಅವರು ಇಲ್ಲ ನೀನು ಹಾಕ್ಸ್ಕೊಳ್ಲೇಬೇಕು ಅಂತ ಸ್ವಲ್ಪ ಟೇಸ್ಟಿಗೆ ಅಂತ ಹಾಕ್ಸು ಹಾಕಿದ್ರು ಆಮೇಲೆ ಅವನು ಅದನ್ನು ತೆಗೆದು ಮತ್ತೆ ನನಗೆ ಹಾಕಿದ ಚಿನ್ನಿಕಾಯ್ದು ಅದು ಪಲ್ಯ ಅದು ಗಸಿ ಅಂತಾರೆ ಅಂತ ಅನ್ಕೊತೀನಿ ನಾನು ಇದು ಶ್ರೇಯು ವೀಡಿಯೋ ಇದ್ದಾನೆ ಅನ್ನ ರಸಮ್ ಆಮೇಲೆ ಸಾಂಬಾರು ಮಜ್ಜಿಗೆ ಒಂದು ಹತ್ತು ನಿಮಿಷದಲ್ಲಿ ಊಟ ಆಗಿಬಿಡುತ್ತೆ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಹೊರಟ್ವಿ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ ಅಲ್ಲಿಂದ ಉಜ್ರಿಗೆ ಬರಬೇಕು ಉಜ್ರಿಗೆ ಬಂದ ತಕ್ಷಣ ನೀವು ರೈಟಿಗೆ ಟರ್ನ್ ಆದರೆ ಅಲ್ಲಿ ಫಸ್ಟ್ ಕ್ರಾಸ್ ಸೂರ್ಯ ದೇವಸ್ಥಾನಕ್ಕೆ ದಾರಿ ಅಂತ ಇಲ್ಲೊಂದು ಮತ್ತೊಂದು ಕಮಾನ್ ಇದೆ ನೋಡಿ ಅಲ್ಲಿ ಲೆಫ್ಟಿಗೆ ಹೋದರೆ ಸೂರ್ಯ ದೇವಸ್ಥಾನಕ್ಕೆ ದಾರಿ ಅಂತ ಇದೆ ನಿಮಗೆ ಪ್ರತಿ ಸಲವೂ ಅಷ್ಟೇ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೋರ್ಡ್ಗಳನ್ನು ಹಾಕಿದರೆ ನೀವು ಆರಾಮಾಗಿ ಹೋಗ್ಬೋದು ನಾನು ಪ್ರತಿ ಸಲ ಬಂದಾಗೂ ನನಗೆ ಧರ್ಮಸ್ಥಳಕ್ಕಿಂತ ಸೂರ್ಯ ದೇವಸ್ಥಾನಕ್ಕೆ ಫಸ್ಟ್ ಹೋಗಬೇಕು ಅನ್ನೋದೇ ಆಸೆ ಇರುತ್ತೆ ಆದರೆ ಯಾವಾಗ ಬಂದಾಗೂ ಹಾಗೆ ಮಾಡಿಲ್ಲ ಎಲ್ಲ ಒಂದೊಂದು ಸಲ ಮಾಡಿದ್ದೀವಿ ಆದರೆ ಧರ್ಮಸ್ಥಳ ಬಂದು ಅಲ್ಲಿ ದರ್ಶನ ಮುಗಿಸಿ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಸೂರ್ಯ ದೇವಸ್ಥಾನದ ಹತ್ರ ಕೂಡ ಬಂದಿದ್ದೀವಿ ತುಂಬ ರಶ್ ಇತ್ತು ಇವತ್ತು ಯಾವತ್ತೂ ಇಷ್ಟು ರಶ್ ಇದನ್ನ ನಾವು ನೋಡೇ ಇರಲಿಲ್ಲ ಯಾವಾಗಲೂ ಒಂದು ಐದರಿಂದ ಆರು ಜನ ಇರ್ತಿದ್ರು ಇವತ್ತು ಮಾತ್ರ ಒಂದು ನೂರು ಜನ ಇದ್ವಿ ಒಳಗಡೆ ಕೂಡ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನೋಡಿ ಹೊರಗಡೆಯಿಂದ ಇಲ್ಲಿ ಇಲ್ಲೆದುರುಗಡೆ ನಿಮಗೆ ಕೌಂಟ್ರ್ ಮಾಡಿದ್ದಾರೆ ಮುಂಚೆ ಅಲ್ಲಿ ದೇವಸ್ಥಾನದ ಪಕ್ಕ ಇರ್ತಾ ಇತ್ತು ಇವಾಗ ಇಲ್ಲೇನೆ ಕೌಂಟ್ರನ್ನ ಮಾಡಿದ್ದಾರೆ ನೀವು ಅಲ್ಲಿ ಹೋಗಿ ಪೂಜೆಗೆ ಏನೇನು ಬೇಕೋ ಹರಕೆದು ಅದು ಎಲ್ಲ ತೊಗೊಂಡು ಅಲ್ಲಿ ಹೋಗಿ ಒಳಗಡೆ ಹೋದರೆ ನಿಮಗೆ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಮುಂಚೆ ಎಲ್ಲ ಇಷ್ಟು ಜನನೇ ಇರ್ತಿರ್ಲಿಲ್ಲ ಇವಾಗ ತುಂಬ ಜನ ಆಗಿದ್ದಾರೆ ಆ ಕಡೆ ಹೋದರೆ ಅಲ್ಲಿ ಹರಕೆಗೆ ನಿಮಗೆ ಏನೇನು ಬೇಕು ಮಣ್ಣಿನ ಮೂರ್ತಿಗಳ ಹರಕೆ ಇರುತ್ತೆ ನಾನು ಹೋದ್ಸಲ ಪೂರ್ತಿ ಎಲ್ಲ ಹಾಕಿದ್ದೆ ಈ ಸಲ ಏನೂ ಹಾಕಲಿಲ್ಲ ಅಷ್ಟು ಇಲ್ಲಿ ಬರೆದಿರ್ತಾರೆ ನಿಮಗೆ ಯಾವ್ಯಾವುದು ಹರಕೆ ಬೇಕು ಏನು ಅಂತ ನಂದು ಕೂಡ ಒಂದು ಹರಕೆ ಇತ್ತು ನಾವು ಪ್ರತಿ ಸಲ ಬಂದಾಗ ಒಂದೊಂದು ಹರಕೆನ ತೀರಿಸ್ತೀನಿ ನಂಗೆ ನಿಜವಾಗ್ಲೂ ಒಳ್ಳೆಯದಾಗಿದೆ ಇಲ್ಲಿ ಬಂದ ಮೇಲೆ ಇವತ್ತು ಕೂಡ ಒಂದು ಹರಕೆ ಇತ್ತು ತೀರಿಸೋದಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದೀನಿ ತುಂಬ ಖುಷಿಯಾಗುತ್ತೆ ನನಗೆ ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲೂ ಅಷ್ಟೇ ನಾನು ಒಂದು ಹತ್ತು ನಿಮಿಷ ದೇವ್ರನ್ನ ನೋಡ್ತಾ ನಿಂತ್ಕೊಂಡಿದ್ದೆ ಪಾಪ ಅವ್ರು ಏನು ಅನ್ನಲಿಲ್ಲ ಆಮೇಲೆ ಬಂದೆ ಹರಕೆ ಎಲ್ಲ ಮುಗಿಸಿ ಸೂರ್ಯ ದೇವಸ್ಥಾನದಿಂದ ಹೊರಟ್ವಿ ತುಂಬ ರಶ್ ಇತ್ತು ಯಾವತ್ತೂ ಇಷ್ಟು ರಶ್ ಇರಲಿಲ್ಲ ಅಲ್ಲ ರೀ ನಾವು ಇದೆ ಫಸ್ಟ್ ಟೈಮ್ ಇಷ್ಟು ರಶ್ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಾಯ್ತು ಹನ್ನೆರಡು ಕಾಲಿಗೆ ನಮ್ಮದು ಪೂಜೆ ಎಲ್ಲ ಮುಗೀತು ಹನ್ನೆರಡೂವರೆಗೆ ಮತ್ತೆ ದೇವಸ್ಥಾನಕ್ಕೆ ಹೋಗುತ್ತೆ ಪೂಜೆ ಎಲ್ಲ ಮುಗಿದ್ದು ಹನ್ನೆರಡುವರೆಯಿಂದ ಮತ್ತೆ ಪೂಜೆ ಇರುತ್ತೆ ಅವಾಗ ಕ್ಲೋಸ್ ಮಾಡ್ತಾರೆ ಒಂದು ಗಂಟೆ ತನಕ ನಮ್ದು ಅಷ್ಟೊಳಗೆ ಹನ್ನೆರಡು ಕಾಲಿಗೆ ಮುಗಿದು ಬಿಡ್ತು ಅಲ್ಲಿ ಹರಕೆ ಬನ ಅಂತ ಇದೆ ಅಲ್ಲೊಂದು ಹಾವಿತ್ತು ಅದನ್ನ ಜನ ನೋಡೋದಂದ್ರೆ ಅದ್ರದ್ದು ಎದುರು ಕಡೆನೇ ನಿಂತಿದ್ದೆ ನಾನು ನಮ್ಮ ಯಾರು ನೋಡ್ತಾ ಇದ್ರೆ ಅವ್ರ ಕಡೆನೇ ಬರ್ತಾ ಇದೆ ನಾನು ಅವನು ಮಾಡಿ ಜೋರು ಮಾಡಿ ಕರ್ಕೊಂಡು ಬಂದೆ ನಾನು ಬೆಕ್ಕಿಗೆ ಹೊಡೆದು ಹೋಗಿದ್ದಾರೆ ಈಗ ಜಸ್ಟ್ ಮನೆಗೆ ಅನಿಸುತ್ತೆ ಈಗ ಎಲ್ಲೂ ಇಲ್ಲ ನಿಲ್ಸಲ ಇನ್ನೂ ಊರ ಕಡೆ ಪಯಣ ಊಟ ಕೂಡ ಆಗಿದೆ ಈಗ ನಮ್ಮದು ಮನೆ ಕಡೆ ಪಯಣ ಶುರುವಾಯಿತು ದೇವಸ್ಥಾನ ಟೆಂಪಲ್ ರನ್ ಎಲ್ಲ ಮುಗಿತು ನಮ್ಮದು ಇನ್ನು ಯಾವ್ದಾರು ಇದೆಯಾ ಇದೆಯಾ ಮನೆ ಕಡೆ ಪಯಣ ಶುರುವಾಯಿತು ಏನಾರು ನೀರು ಕಡೆ ಏನಾರು ಕುಡಿಬೇಕಲ್ಲಿತ್ತು ಕಬ್ಬಿನ ಹಾಲು ನಾನೇ ಈಗ ಹೊಟ್ಟೆಗೆದು ಮುಂದಾಗಿದೆ ಹಾಗಾಗಿ ಬೇಡ ಮಧ್ಯ ಎಲ್ಲರೂ ಹೋದರೆ ಚೂರು ಕಬ್ಬಿನಲ್ಲಿ ಕುಡಿಯೋಣ ಅಂತ ನಮ್ಮ ಶ್ರೇಯಿ ನಾನು ಮಾತಾಡ್ತಾ ಇದ್ದೀನಿ ತಾನೆ ಬಂಗಾರಿ ನಂದು ಆದ್ಮೇಲೆ ಮಾಡು ಮಾಡೋ ನಿಮಿಷ ಮಮ್ಮಿ ಮತ್ತು ಅಲ್ಲಿಂದ ನಾವು ಹೊರಟು ಒಂದೂವರೆ ಆಗಿತ್ತು ಅಷ್ಟೊತ್ತಿಗೆ ಬ ಇಲ್ಲಿ ಕಬ್ಬಿನಾಲನ್ನ ಮಾಡ್ತಾಯಿದ್ರು ಅಲ್ಲಿ ಕಬ್ಬಿನಾಲನ್ನ ಕುಡಿದ್ವಿ ನಾನು ಮತ್ತು ಶೈವ್ ಎರಡೆರಡು ಗ್ಲಾಸ್ ಕಬ್ಬಿನಾಲ್ ಕುಡಿದ್ವಿ ನಮ್ಮ ಮನೆಯವರು ಎಳ್ಳೀರನ್ನು ಕುಡಿದ್ರು ಆಮೇಲೆ ನಾವು ಸೀದಾ ಮನೆಗೆ ಬಂದ್ವಿ ತುಂಬ ಸೇಫಾಗಿ ಮನೆಗೆ ಹೋದ್ವಿ ಐದುವರೆ ಆರು ಗಂಟೆ ಆಗಿತ್ತು ನಾವು ಮನೆಗೆ ಹೋದಾಗ ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್